ಜಾತಕ ಫಲ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ಇವತ್ತಿನ ಈ ಜಾತಕ ಫಲ ಕಾರ್ಯಕ್ರಮದಲ್ಲಿ ತಾವು ಕೂಡ ಕರೆ ಮಾಡಿ ತಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನ ಪ್ರಾಜನಾದಂತಹ ಶ್ರೀಕಂಠ ಶಾಸ್ತ್ರಗಳಿಂದ ಪಡೆದುಕೊಳ್ಳೋದಕ್ಕೆ ಅವಕಾಶ ಇದೆ ಶಾಸ್ತ್ರಗಳೇ ತಾವು ವಿವರಿಸ್ತಾ ಇದ್ರಿ ಇವತ್ತಿನ ದಿನದ ವಿಶೇಷತೆಯನ್ನ ಜೊತೆಗೆ ಸಾಕಷ್ಟು ಜನರ ಸಮಸ್ಯೆಗಳಿಗೆ ಕೂಡ ಪರಿಹಾರವನ್ನ ಕೊಡ್ತಾ ಇದ್ರಿ ಈ ದಿನದ ರಾಶಿ ಫಲವನ್ನು ನಾವು ತಾವು ತಿಳಿಸ್ಕೊಡೋದಾದರೆ ಮೊದಲ ಆರು ರಾಶಿಗಳ ಫಲ ಖಂಡಿತ ರಾಶಿ ಫಲ ಬಹಳ ಮುಖ್ಯ ಜನರಿಗೆ ಯಾಕೆಂದರೆ ಈ ದಿವಸ ಹೇಗಿರ್ತದೆ ಏನಾಗಿರ್ತದೆ ಅಂತಕ್ಕಂಥದ್ದನ್ನು ತಿಳ್ಕೊಳ್ಬೇಕು ಹಾಗಾಗಿ ಗಮನಿಸೋಣ ಆರು ರಾಶಿಗಳ ಅಂದರೆ ಹನ್ನೆರಡು ರಾಶಿಗಳ ಫಲ ಗಮನಿಸೋಣ ಮೊದಲಿಗೆ ಆರು ರಾಶಿಗಳನ್ನು ಮೇಷರಾಶಿಯವರಿಗೆ ನೋಡಿ ಈ ದಿವಸ ಜನ್ಮದಲ್ಲೇ ಮಾಂದಿ ಇರ್ತಕ್ಕಂಥದ್ದು ಭಾಗ್ಯದಲ್ಲಿ ಚಂದ್ರ ಇರ್ತಕ್ಕಂಥದ್ದು ಹೀಗಾಗಿ ಚಂದ್ರನ ಫಲ ಅನಂತರದಲ್ಲಿ ಮೂಲ ನಕ್ಷತ್ರ ಬರ್ತದೆ ಜ್ಯೇಷ್ಠ ಇದೆ ಅನಂತರದಲ್ಲಿ ಮೂಲ ಬರ್ತದೆ ಹಾಗಾಗಿ ಇಡೀ ದಿನದಲ್ಲಿ ಚಂದ್ರ ಭಾಗ್ಯಕ್ಕೆ ಭಾಗ್ಯದಲ್ಲಿರೋ ಕಾರಣದಿಂದಾಗಿ ಈ ಫಲವನ್ನು ನಾವು ಗಮನಿಸ್ಕೊಳ್ಬಹುದು ದೇವತಾ ಕಾರ್ಯಗಳಲ್ಲಿ ಆಸಕ್ತಿ ಮೂಡ್ತಕ್ಕಂಥದ್ದು ಚಂದ್ರನಿಂದಾಗಿ ತಂದೆ ತಾಯಿಗಳಲ್ಲಿ ಗೌರವ ಮೂಡುತ್ತೆ ದೇವತಾ ಪೂಜೆ ಕಾರ್ಯಗಳಲ್ಲಿ ಭಾಗಿಯಾಗ್ತಕ್ಕಂಥ ಒಂದು ಫಲ ಜೊತೆಗೆ ಜನ್ಮದಲ್ಲಿ ಮಾಂದ ಇದ್ದಾನೆ ಹೀಗಾಗಿ ಸ್ವಲ್ಪ ಆರೋಗ್ಯದಲ್ಲಿ ದೇಹಬಲ ಕೊಂಚ ಆಗುತ್ತೆ ಇವುಗಳ ಬಗ್ಗೆ ಸ್ವಲ್ಪ ಗಮನ ತಗೊಳ್ಬೇಕಾಗುತ್ತೆ ಈ ದಿನದ ಮಟ್ಟಿಗೆ ಆರೋಗ್ಯ ಆರೋಗ್ಯಕ್ಕಾಗಿಯೇ ನೀವು ಪ್ರಾರ್ಥನೆ ಮಾಡಿಕೊಳ್ಬೇಕು ಮಾಂದಿ ಕಾರಣದಿಂದಾಗಿ ಹೀಗಾಗಿ ನೀವು ಕವಚವನ್ನು ಸುಬ್ರಹ್ಮಣ್ಯ ಸ್ವಾಮಿ ಆರಾಧನೆಯೂ ಆಗುತ್ತೆ ದುರ್ಗಾ ಕವಚವನ್ನು ಪಠನೆ ಮಾಡಿಕೊಂಡ್ರೂ ಆಗುತ್ತೆ ಈ ಮೂಲಕ ಈ ರಾಶಿಯವರು ಒಳ್ಳೆಯ ಫಲಗಳನ್ನು ಕಾಣಲಿಕ್ಕೆ ಸಾಧ್ಯವಾಗುತ್ತೆ ಇನ್ನು ವೃಷಭ ರಾಶಿಯನ್ನು ಗಮನಿಸ್ಕೊಂಡ್ರೆ ನಿಮ್ಮ ರಾಶಿಯಿಂದ ಅಷ್ಟಮದಲ್ಲಿ ಚಂದ್ರ ಇರ್ತಕ್ಕಂಥದ್ದು ಅದು ಸ್ವಲ್ಪ ನಷ್ಟಸ್ಥಾನ ಸ್ಥಾನ ಅಂತಂದರೆ ವೇದದಲ್ಲಿ ಮಾಂದಿ ಇರ್ತಕ್ಕಂಥದ್ದು ಇವೆರಡು ಏನಪ್ಪ ಮಾಡುತ್ತೆ ಸ್ವಲ್ಪ ನಷ್ಟಕ್ಕೆ ಗುರಿಯಾಗುತ್ತೆ ಸ್ವಲ್ಪ ಹಣವನ್ನು ಕಳ್ಕೊಳ್ತಕ್ಕಂಥ ಸಾಧ್ಯತೆ ಹತ್ತಿರದವರು ಸ್ವಲ್ಪ ದೂರ ಆಗುವಂಥ ಸಾಧ್ಯತೆ ಚಂದ್ರ ಅಷ್ಟಮದಲ್ಲಿದ್ದಾನೆ ಆದರೆ ಪಕ್ಷದ ಬಲ ಸ್ವಲ್ಪ ಮಟ್ಟಿಗೆ ಇರುವ ಕಾರಣದಿಂದಾಗಿ ಆತಂಕ ಇಟ್ಟುಕೊಳ್ಳುವ ಅವಶ್ಯಕತೆ ಏನೂ ಇಲ್ಲ ಇನ್ನು ಉದ್ಯೋಗಿಗಳಿಗೆ ಪರವಾಗಿಲ್ಲ ಮಟ್ಟಿಗೆ ಅನುಕೂಲದ ಫಲವನ್ನು ಸೂಚಿಸ್ತಾ ಇದೆ ಹೀಗಾಗಿ ಒಟ್ಟಾರೆ ಚೆನ್ನಾಗಿದೆ ಆತಂಕ ಏನೂ ಇಲ್ಲ ಪ್ರಾರ್ಥನೆಗೇನು ಮಾಡಬೇಕು ಈ ದಿನದ ಮಟ್ಟಿಗೆ ಪಿತೃದೇವತೆಗಳ ಆರಾಧನೆಯನ್ನು ಮಾಡಿಕೊಂಡ್ರೆ ಬಹಳ ಒಳ್ಳೆಯದು ಮತ್ತು ಶುಕ್ರನ ಸಂಬಂಧಿ ಲಕ್ಷ್ಮೀ ಪ್ರಾರ್ಥನೆ ಮಹಾಲಕ್ಷ್ಮಿ ಪ್ರಾರ್ಥನೆ ಕೂಡ ಅನುಕೂಲವನ್ನು ಉಂಟು ಮಾಡಿಕೊಡುತ್ತೆ ಇನ್ನು ಮಿಥುನ ರಾಶಿ ಮಿಥುನ ರಾಶಿಯನ್ನು ಗಮನಿಸ್ಕೊಂಡಾಗ ಲಾಭದಲ್ಲಿ ಮಾಂದಿ ಇದ್ದಾನೆ ಸಪ್ತಮದಲ್ಲಿ ಚಂದ್ರ ಪ್ರವೇಶವಾಗುತ್ತೆ ಹೀಗಾಗಿ ನೋಡಿ ಕುಟುಂಬಾಧಿಪತಿ ಚಂದ್ರ ಹೀಗಾಗಿ ಸಂಗಾತಿಯಿಂದ ಸಹಕಾರ ಹಣಕಾಸಿನ ಸಹಾಯ ಆಗ್ತಕ್ಕಂಥ ಒಂದು ಲಕ್ಷಣವನ್ನು ಸೂಚಿಸ್ತಾ ಇದೆ ಲಾಭದ ಮಾಂದಿ ಅದು ಕೂಡ ಲಾಭ ಸಮೃದ್ಧಿಯನ್ನೇ ಹೇಳುತ್ತೆ ಹೀಗಾಗಿ ಅಧಿಕವಾಗಿ ಹಣಕಾಸಿನ ಸಂಬಂಧಿ ಏನಾದರೂ ಆಲೋಚನೆಗಳಿದ್ದರೆ ಅಥವಾ ನಿಮ್ಮದು ಏನಾದರೂ ಯೋಜನೆಗಳಿದ್ದರೆ ಆದ್ದರಿಂದ ಖಂಡಿತ ಹಣ ಸಂದಾಯವಾಗುತ್ತೆ ಹಣ ಬರುತ್ತೆ ಕುಟುಂಬದಲ್ಲಿ ಸಮಾಧಾನ ಸ್ತ್ರೀಯರಿಗೆ ಒಂದು ರೀತಿಯಲ್ಲಿ ಸೌಖ್ಯ ಇರತಕ್ಕಂಥದ್ದು ಈ ರೀತಿಯ ಒಳ್ಳೆಯ ಫಲಗಳನ್ನು ಕಾಣಬಹುದು ನಂತರ ಲಾಭದ ಮಾಂದಿ ಕೂಡ ಮಕ್ಕಳಿಂದ ಬಹಳ ವಿಶೇಷವಾದ ಅನುಕೂಲ ಆಗ್ತಕ್ಕಂಥದ್ದು ಲಾಭವಾಗ್ತಕ್ಕಂಥದ್ದು ಈ ರೀತಿಯ ಒಂದಷ್ಟು ಫಲಗಳಿದ್ದಾವೆ ಉದ್ಯೋಗಿಗಳು ಸ್ವಲ್ಪ ಮಟ್ಟಿಗೆ ಎಚ್ಚರಿಕೆಯಿಂದ ಕೆಲಸ ಮಾಡಬೇಕು ಈ ದಿವಸ ವಿಷ್ಣುವಿನ ಆರಾಧನೆ ಮಾಡಿಕೊಳ್ಳೋದು ಬಹಳ ಒಳ್ಳೆಯದು ಸಾಧ್ಯವಾದರೆ ನೀವು ಕೂಡ ಸುಬ್ರಹ್ಮಣ್ಯ ಸ್ವಾಮಿಯ ದೇವಸ್ಥಾನಕ್ಕೆ ಒಂದು ಪ್ರದಕ್ಷಿಣೆ ಹಾಕಿ ಬನ್ನಿ ಅಶ್ವತ್ಥ ವೃಕ್ಷ ಪ್ರದಕ್ಷಿಣೆ ಹಾಕಿ ಅದು ಕೂಡ ಒಳ್ಳೆಯ ಫಲಕ್ಕೆ ಕಾರಣವಾಗುತ್ತೆ ಇನ್ನು ಕರ್ಕಟಕ ರಾಶಿಯನ್ನು ಗಮನಿಸ್ಕೊಂಡ್ರೆ ರಾಶಿಯಾಧಿಪತಿಯಾಗಿರ್ತಕ್ಕಂಥವನು ಆತ ಶದಲ್ಲಿದ್ದಾನೆ ಹೀಗಾಗಿ ಎರಡನ್ನ ಗಮನಿಸ್ಕೊಳ್ಬೇಕು ಚಂದ್ರನನ್ನು ಗಮನಿಸ್ಕೊಳ್ಬೇಕು ಕರ್ಮಸ್ಥಾನದ ಮಾಂದಿಯನ್ನು ಗಮನಿಸ್ಕೊಳ್ಬೇಕು ಉದ್ಯೋಗಿಗಳಿಗೆ ಸ್ವಲ್ಪ ತೊಡಕಿದೆ ಈ ದಿವಸ ಷಷ್ಠದಲ್ಲಿ ಷಷ್ಠದಲ್ಲಿದ್ದಾನೆ ಹೀಗಾಗಿ ಸಾಲ ಸೂಲಿ ವಿಚಾರಕ್ಕೆ ಹೋಗಬೇಡಿ ಉದ್ಯೋಗ ಸ್ಥಳದಲ್ಲಿರ್ತಕ್ಕಂಥವ್ರು ಉದ್ಯೋಗವನ್ನು ಉದ್ಯೋಗಕ್ಕೆ ಹೋಗ್ತಾ ಇರ್ತಕ್ಕಂಥವ್ರು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ಅಲ್ಲಿ ಸ್ವಲ್ಪ ವಿಘ್ನಗಳಾಗ್ತಕ್ಕಂಥದ್ದು ನಿಮಗೆ ಅಡ್ಡಿಯ ಆತಂಕಗಳು ಬರ್ತಕ್ಕಂಥದ್ದು ಈ ರೀತಿಯ ಒಂದಷ್ಟು ಲಕ್ಷಣಗಳಿದ್ದಾವೆ ಹೀಗಾಗಿ ಬಹಳ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ಉದ್ಯೋಗ ಸ್ಥಳದಲ್ಲಿ ಚಂದ್ರನಿಗೆ ಪಕ್ಷದ ಬಲ ಇದೆ ಹೀಗಾಗಿ ಆತಂಕ ಬೇಡ ಸ್ವಲ್ಪ ಎಚ್ಚರಿಕೆ ಬೇಕಾಗುತ್ತೆ ಸ್ತ್ರೀಯರು ಪ್ರಧಾನವಾಗಿ ಎಚ್ಚರಿಕೆಯನ್ನು ತೆಗೆದುಕೊಳ್ಬೇಕು ಮಾತನಾಡುವಾಗ ಸ್ವಲ್ಪ ಗಂಭೀರವಾಗಿ ಮಾತನಾಡಿ ವಿರೋಧವನ್ನು ಕಟ್ಟುಕೊಳ್ಳಿಕ್ಕೆ ಹೋಗಬೇಡಿ ಸಮಾಧಾನವಾಗಿ ವಿವೇಚನೆ ಮಾಡಿ ಸಂದರ್ಭಗಳನ್ನು ನಿಭಾಯಿಸ್ತಕ್ಕಂಥದ್ದನ್ನು ನೀವು ಆ ಎಚ್ಚರಿಕೆಯನ್ನು ತೆಗೆದುಕೊಳ್ಬೇಕಾಗುತ್ತೆ ಪ್ರಾರ್ಥನೆ ಗೀದಿನ ಮಟ್ಟಿಗೆ ಉದ್ಯೋಗ ಸ್ಥಳದಲ್ಲಿರ್ತಕ್ಕಂಥ ಮಾಂದಿ ಕೃಷ್ಣನ ಪ್ರಾರ್ಥನೆ ಮಾಡಿಕೊಳ್ಳಿ ಅದು ಅನುಕೂಲವಾಗುತ್ತೆ ವಿಘ್ನೇಶ್ವರನಿಗೆ ಒಂದು ಪ್ರದಕ್ಷಿಣೆಯನ್ನು ಹಾಕಿ ಆತನಿಗೆ ಗರಿಕೆಯನ್ನು ಸಮರ್ಪಣೆ ಮಾಡಿ ತಾವು ಆ ಉದ್ಯೋಗಕ್ಕೆ ತೆರಳುವುದರಿಂದ ಅನುಕೂಲವಾಗುತ್ತೆ ಇನ್ನು ಸಿಂಹರಾಶಿ ಸಿಂಹರಾಶಿಯನ್ನು ಗಮನಿಸ್ಕೊಂಡಾಗ ಪಂಚಮದಲ್ಲಿದ್ದಾನೆ ಚಂದ್ರ ಆ ಪಂಚಮ ಧೀಸ್ಥಾನ ಅಂತ ಹೀಗಾಗಿ ಬುದ್ಧಿವಂತಿಕೆಯಿಂದ ಕಾರ್ಯನಿಭಾಯಿಸತಕ್ಕಂತಹ ಸಾಧ್ಯತೆ ಇದೆ ಆದರೆ ವ್ಯಯದ ಚಂದ್ರ ಹೀಗಾಗಿ ಸ್ವಲ್ಪ ನಾಜೂಕು ನೀವು ನಿರ್ಧಾರ ಅದು ಪಂಚಮಸ್ಥಾನ ಅನ್ನೋದು ಮಂತ್ರಾಲೋಚನೆ ನಾವು ಮೀಟಿಂಗ್ಸ್ ಅಂತ ಕರಿತೀವಲ್ಲ ಆ ಸ್ಥಳದಲ್ಲಿ ನಮ್ಮ ವಿವೇಚನಾ ಶಕ್ತಿ ಹೇಗಿರ್ತದೆ ಅಂತ ನಿರ್ಣಯ ಮಾಡಿಕೊಳ್ಳಿಕ್ಕೆ ಪಂಚಮ ಸ್ಥಾನ ಬಹಳ ಮುಖ್ಯ ಹೀಗಾಗಿ ಅದರ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಬೇಕಾಗುತ್ತೆ ಸ್ತ್ರೀಯರು ಬಹಳ ಮುಖ್ಯವಾಗಿ ಈಗಿನ ಸಂದರ್ಭದಲ್ಲಿ ಸ್ತ್ರೀಯರಿಗೆ ಬಲ ಹೆಚ್ಚಿದೆ ಅವರು ತುಂಬ ಉನ್ನತ ಸ್ಥಾನಗಳಲ್ಲಿ ಅವರು ಅಧಿಪತ್ಯವನ್ನು ಸಾಧಿಸಿದ್ದಾರೆ ಅಂಥವರು ವಿಶೇಷ ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ಸ್ವಲ್ಪ ಜಾಗರೂಕತೆ ಇದೇ ಬಲ ಇದೆ ಆತಂಕ ಬೇಡ ಆದರೆ ಜಾಗರೂಕತೆ ಬೇಕಾಗುತ್ತೆ ಇದು ಸಹ ಆ ನವಮ ಸ್ಥಾನದಲ್ಲಿರ್ತಕ್ಕಂಥ ಮಾನ್ಯ ಸ್ವಲ್ಪ ದುಶ್ಚಟಗಳು ದೋಷ ಇವುಗಳಿಂದಾಗಿ ಸ್ವಲ್ಪ ನಲುಗುವಂಥ ಸಾಧ್ಯತೆ ಇರುತ್ತೆ ಹೀಗಾಗಿ ನೀವು ಕೂಡ ಈ ದಿವಸ ಈಶ್ವರನ ಆರಾಧನೆ ಮಾಡಿಕೊಳ್ತಕ್ಕಂಥದ್ದು ಬಹಳ ಒಳ್ಳೆಯದು ಅಮನವರ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ಅದು ಕೂಡ ಬಹಳ ವಿಶೇಷವಾದ ಫಲವನ್ನು ಕೊಡುತ್ತೆ ಇನ್ನು ಕನ್ಯಾ ರಾಶಿಯನ್ನು ಗಮನಿಸ್ಕೊಳ್ಳೋದಾದರೆ ನಿಮ್ಮ ರಾಶಿಯಿಂದ ಚತುರ್ಥದಲ್ಲಿ ಚಂದ್ರನಿದ್ದಾನೆ ಚಂದ್ರನಿಗೆ ಚತುರ್ಥ ಸ್ಥಾನ ದಿಗ್ಬಲ ಸ್ಥಾನ ಹೀಗಾಗಿ ಬಲ ಇದೆ ಹಾಲು ಹೈನು ಮಾಡ್ತಾ ಇರ್ತಕ್ಕಂಥವರಿಗೆ ಕೃಷಿಕರಿಗೆ ನೀರಿನ ವ್ಯಾಪಾರಗಳಿಗೆ ಸಮೃದ್ಧಿಯ ಫಲಗಳನ್ನು ಕೊಡುತ್ತೆ ಚಂದ್ರನ ಬಲ ತುಂಬ ಸಾಕಷ್ಟು ಅನುಕೂಲವನ್ನು ಉಂಟು ಮಾಡಿಕೊಡುತ್ತೆ ಅಷ್ಟಮದಲ್ಲಿ ಮಾಂದಿ ಇರೋ ಕಾರಣದಿಂದಾಗಿ ಸ್ವಲ್ಪ ಜಾಗೃತಿ ವಹಿಸಿ ವಸ್ತು ನಷ್ಟವಾಗ್ತಕ್ಕಂಥದ್ದು ವಸ್ತುಗಳನ್ನು ಕಳ್ಕೊಳ್ತಕ್ಕಂಥ ಸಾಧ್ಯತೆ ಇರುತ್ತೆ ಹೀಗಾಗಿ ಇದ್ರ ಕಡೆ ಸ್ವಲ್ಪ ಗಮನ ತೆಗೆದುಕೊಳ್ಳಿ ಪ್ರಾರ್ಥನೆಗೆ ಕಾರ್ತವೀರ್ಯಾರ್ಜುನ ಸ್ಮರಣೆ ಮಾಡಿ ಅದು ನಸ್ ನಷ್ಟ ವಸ್ತುವನ್ನು ಮರಳಿ ವಾಪಸ್ ತಂದುಕೊಡುವಂಥ ವಿಶೇಷವಾದ ಮಂತ್ರ ಹೀಗಾಗಿ ಕಾರ್ತವೀರ್ಯ ಅರ್ಚನೆ ಸ್ಮರಣೆಯನ್ನು ಮಾಡ್ಕೊಳ್ಳಿ ಶಾಸ್ತ್ರಗಳಲ್ಲಿ ಇನ್ನುಳಿದ ಆರು ರಾಶಿಗಳ ಫಲಗಳನ್ನು ತಿಳಿದುಕೊಳ್ಳೋ ಅದಕ್ಕೂ ಮುನ್ನ ಒಂದು ಕರೆ ಇದೆ ಬೆಂಗಳೂರಿನಿಂದ ಲೀಲಾ ಅವರು ಕರೆ ಮಾಡಿದ್ದಾರೆ ಲೀಲಾ ಅವರೇ ನಮಸ್ತೆ ಹಾ ನಮಸ್ತೆ ಮೇಡಮ್ ಲೀಲಾ ಅವರೇ ಯಾರ್ ಬಗ್ಗೆ ಕೇಳಬೇಕಿತ್ತು ನಾನು ನನ್ನ ಮಗನ ಬಗ್ಗೆ ಕೇಳಬೇಕಿತ್ತು ನಿಮ್ಮ ಮಗನ ಬಗ್ಗೆ ಮಗನ ರಾಶಿ ತಿಳಿಸ್ತೀರಾ ಹಾ ಒಂದು ಡೇಟ್ ಆಫ್ ಬರ್ತ್ 4 12 1990 1990 ಹೌದು ಓಕೆ ಸಂಜೆ ಏಳು ಓಕೆ

ಅದಾಗತ್ತಾ ಮತ್ತೆ ಅವನಿಗೆ ಮನೆ ಕಟ್ಟೋ ಯೋಗ ಇದೆಯಾ ಅಂತ ಕೇಳಿ ನೋಡಿ ಉದ್ಯೋಗದ ಕುರಿತಾಗಿ ಪ್ರಶ್ನೆಯನ್ನು ಕೇಳಿದ್ದೀರಿ ಉದ್ಯೋಗ ಸ್ಥಾನದ ಅಧಿಪತಿಯಾಗಿರ್ತಕ್ಕಂಥವನು ಗುರು ಆ ಗುರುಗ್ರಹ ಲಾಭದಲ್ಲಿದ್ದಾನೆ ಲಗ್ನದಿಂದ ಚಂದ್ರನು ಅಲ್ಲೇ ಇದ್ದಾನೆ ಚಂದ್ರನಿಂದ ದ್ವಿತೀಯದಲ್ಲಿ ಗುರುವಿದ್ದರೆ ಅದು ಸುನಭ ಯೋಗವಾಗುತ್ತೆ ಒಂದು ಯೋಗ ಇದೆ ಅಂತಂದರೆ ಅದಕ್ಕೆ ಬಲ ಇದೆ ಅಂತ ಅರ್ಥ ನವಾಂಶದಲ್ಲೂ ಗುರು ತುಂಬ ಚೆನ್ನಾಗಿದ್ದಾನೆ ಸ್ವನವಾಂಶದಲ್ಲೇ ಇದ್ದಾನೆ ಈಗ ಪ್ರಸ್ತುತ ದಶಾಕಾಲ ನೋಡಿದ್ರೆ ಶನೇಶ್ವರನ ದಶೆ ಶನಿದಶೆಯಲ್ಲಿ ಈಗ ರಾಹುವಿನ ಭಕ್ತಿ ನಡೀತಾ ಇದೆ ನೋಡಿ ಎರಡು ಸಾವಿರದ ಇಪ್ಪತ್ತೆರಡು ಸೆಪ್ಟೆಂಬರ್ವರೆಗೆ ಸ್ವಲ್ಪ ಸ್ಥಿತಿ ಆಚೆ ಈಚೆ ಆಗ್ತಾ ಇರುತ್ತೆ ಅದಾದ ನಂತರದಲ್ಲಿ ಗುರುವಿನ ಭಕ್ತಿ ಪ್ರಾರಂಭವಾಗುತ್ತೆ ಎರಡು ಸಾವಿರದ ಇಪ್ಪತ್ತೆರಡು ಸೆಪ್ಟೆಂಬರ್ ನಂತರ ಆಗ ಒಳ್ಳೆಯ ಕೆಲಸ ಒಳ್ಳೆಯ ಹಣ ಒಳ್ಳೆಯ ಸ್ಥಾನಮಾನ ಅವರ ಮಾತಿಗೆ ಗೌರವ ನೀವೇನು ಮನೆ ವಿಚಾರವಾಗಿ ಕೇಳಿದ್ದೀರಲ್ಲ ಆ ಒಂದು ಸಾಧ್ಯತೆ ಕೂಡ ಇವೆಲ್ಲವೂ ಹಂತ ಹಂತವಾಗಿ ಖಂಡಿತ ಸಿದ್ಧಿಯಾಗುತ್ತೆ ನೀವು ಯಾವುದೇ ಆತಂಕ ಇಟ್ಕೊಳ್ಳುವ ಅವಶ್ಯಕತೆ ಇಲ್ಲ ಈಗ ರಾಹು ನಡೀತಾ ಇದೆ ಜಾತಕದಲ್ಲಿ ರಾಹು ಎಂಟನೇ ಮನೆಯಲ್ಲಿ ರಾಹು ಇದ್ದರೆ ಅದು ರಂಧ್ರರಾಹು ಅಂತ ಅದಕ್ಕೆ ಹೆಸರು ಏನು ಮಾಡ್ತಾನಪ್ಪ ಅಂತಂದರೆ ಇರ್ತಕ್ಕಂಥ ಸ್ಥಿತಿಯಿಂದ ಕೆಳಗೆ ತಂದುಬಿಡ್ತಾನೆ ಕೆಲಸ ಬಿಟ್ಟಿದ್ದೀನಿ ಅಂತ ಬಿಟ್ಟಿದ್ದಾನೆ ಅಂತ ಹೇಳಿದ್ರಿ ಅದಕ್ಕೆ ಸಾಧ್ಯತೆ ಏನು ಕಾರಣ ಅದಕ್ಕೆ ಅಂದರೆ ಅಷ್ಟಮದ ರಾಹು ಕಾರಣದ ಹೀಗಾಗಿ ನೀವು ರಾಹುಗೆ ಸಂಬಂಧಿಸಿರ್ತಕ್ಕಂಥದ್ದು ಅಂದರೆ ನಾಗನ ಆರಾಧನೆ ಸುಬ್ರಹ್ಮಣ್ಯನ ಪ್ರಾರ್ಥನೆ ನಾನು ಪ್ರಾರಂಭದಲ್ಲೇ ಹೇಳಿದೆ ಈ ದಿವಸ ಷಷ್ಠಿ ದಯವಿಟ್ಟು ಸಾಧ್ಯವಾದರೆ ಸುಬ್ರಹ್ಮಣ್ಯ ಕ್ಷೇತ್ರಕ್ಕೆ ಹೋಗಿ ಈ ರಾಹು ದಶೆ ರಾಹು ಭುಕ್ತಿ ಮುಗಿಯುವವರೆಗೆ ತಾವು ಸುಬ್ರಹ್ಮಣ್ಯನ ಆರಾಧನೆ ಮಾಡ್ತಕ್ಕಂಥದ್ದು ಬಹಳ ಒಳ್ಳೆಯದು ಮಂಗಳವಾರ ಮಂಗಳವಾರ ಸುಬ್ರಹ್ಮಣ್ಯ ಕ್ಷೇತ್ರಕ್ಕೆ ಹೋಗ್ತಕ್ಕಂಥದ್ದು ಒಂದು ಅಷ್ಟೋತ್ತರ ಸೇವೆಯನ್ನು ಮಾಡಿಸ್ತಕ್ಕಂಥದ್ದು ಬಹಳ ಸರಳ ಇದಕ್ಕೆ ಯಾವುದೇ ಹಣ ಖರ್ಚಿಲ್ಲ ಏನಮ್ಮಮ್ಮ ಅಂದರೆ ಒಂದು ಹತ್ತು ಹದಿನೈದು ರೂಪಾಯಿ ಖರ್ಚಾಗಬಹುದೇನು ಸೇವೆಗೆ ತಗೊಳ್ಳಲಿಕ್ಕೆ ಅಷ್ಟನ್ನ ತಾವು ಮಾಡ್ತಾ ಬಂದರೆ ಮಂಗಳವಾರ ಮಂಗಳವಾರ ಮಾಡ್ತಾ ಬಂದ್ರೆ ಖಂಡಿತ ಅನುಕೂಲ ಆಗುತ್ತೆ ಆತಂಕ ಇಟ್ಕೊಳ್ಬೇಡಿ ಶುಭವಾಗಲಿ ಧನ್ಯವಾದ ಲೀಲಾ ಅವರೇ ಹಾಗೆಯೇ ವಿಜಾಪುರದಿಂದ ವಿನಯ್ ಅನ್ನೋರು ಕರೆ ಮಾಡಿದ್ದಾರೆ ವಿನಯ್ ಅವರೇ ನಮಸ್ತೆ ನಮಸ್ತೆ ಮೇಡಮ್ ವಿನಯ್ ಅವರೇ ಯಾರ ಬಗ್ಗೆ ಕೇಳಬೇಕಿತ್ತು ತಾವು ನಮ್ಮ ಬಗ್ಗೆ ಕೇಳಬೇಕಾಯ್ತು ನಿಮ್ಮ ಬಗ್ಗೆನೇ ನಿಮ್ಮ ರಾಶಿ ತಿಳಿಸ್ತೀರಾ ನಮ್ಮ ರಾಶಿ ವೃಶ್ಚಿಕ ರಾಶಿ ಅನುರಾಧ ನಕ್ಷತ್ರ ವೃಶ್ಚಿಕ ರಾಶಿ ಅನುರಾಧ ನಕ್ಷತ್ರ ದಿನಾಂಕ ಗೊತ್ತಾ ತಮಗೆ ಜನ್ಮ ದಿನಾಂಕ ಸಮಯ ಒಂದು ಹನ್ನೆರಡು ಹತ್ತೊಂಬತ್ತು ಎಂಬತ್ತಾರು ನಮಸ್ಕಾರ ವಿನಯ್ ಅವರೇ ಆರೋಗ್ಯದ ಕುರಿತಾಗಿ ಕೇಳಿದ್ದೀರಿ ಜಾತಕವನ್ನ ಪರಿಶೀಲಿಸಿಕೊಳ್ಳೋಣ ನಿಮ್ಮದು ಸಿಂಹಲಗ್ನವಾಗಿದೆ ಲಗ್ನದ ಅಧಿಪತಿಯಾಗಿರ್ತಕ್ಕಂಥ ಚತುರ್ಥ ಸ್ಥಾನ ಆರೋಗ್ಯ ಸ್ಥಾನದಲ್ಲೇ ಇದ್ದಾನೆ ಕುಜ ಗುರುಯುಕ್ತನಾಗಿ ಕುಂಭರಾಶಿಯಲ್ಲಿ ಕ್ಷೇತ್ರದಲ್ಲಿದ್ದಾನೆ ಸ್ವಲ್ಪ ಅದು ಶನಿ ಕ್ಷೇತ್ರ ಕುಜನಿಗೆ ಶನಿಕ್ಷೇತ್ರ ಅಷ್ಟು ಒಳ್ಳೆಯದಲ್ಲ ಅದು ಒಂದು ಪ್ರಮುಖವಾದ ಅಂಶವನ್ನು ಗಮನಿಸ್ಕೊಳ್ಳೋದು ದಶಾಭುಕ್ತಿಯನ್ನು ನೋಡೋಣ ಪ್ರಸ್ತುತ ಅಟ್ ಪ್ರೆಸೆಂಟ್ ನಮಗೆ ಬೇಕಾಗಿದೆ ಇನ್ಯಾವಾಗಲೋ ಅಥವಾ ಮುಂದೆ ಯಾವಾಗಲೋ ತಗೊಂಡು ನಾವೇನು ಮಾಡೋಣ ಅಲ್ವಾ ಈಗ ಏನಾಗಿದೆ ಪರಿಸ್ಥಿತಿಯನ್ನು ನೋಡ್ಕೊಳ್ಳೋದಾದರೆ ಬುಧನ ದಶೆ ಬುಧ ದಶೆಯಲ್ಲಿ ಗುರುವಿನ ಭುಕ್ತಿ ನಡೀತಾ ಇದೆ ಗುರು ಈಗ ಅನುಕೂಲ ಸ್ಥಾನದಲ್ಲಿದ್ದಾನೆ ಹೀಗಾಗಿ ಆತಂಕ ಇಟ್ಕೊಳ್ಬೇಡಿ ಸಾಧ್ಯವಾದರೆ ನಿಮ್ಮ ಸಮೀಪದಲ್ಲಿ ಗಾಣಗಾಪುರ ಕ್ಷೇತ್ರ ಇದೆ ಸಾಧ್ಯವಾದರೆ ಒಂದು ಸಲ ಅಲ್ಲಿಗೆ ಹೋಗಿ ಒಂದು ವಾರಕರಿ ಸೇವೆ ಅದು ಅಥವಾ ಅಲ್ಲಿ ಮಧುಕರಿ ಮಾಧುಕರಿಯ ವೃತ್ತಿ ಅಂತ ಮಾಡ್ತಾರೆ ಅದು ಬಹಳ ವಿಶೇಷವಾದದ್ದು ಸಾಧ್ಯವಾದರೆ ಆ ಒಂದು ಸೇವೆಯನ್ನು ಮಾಡ್ಕೊಂಡು ಬನ್ನಿ ಖಂಡಿತ ಅನುಕೂಲ ಆಗುತ್ತೆ ನೀವು ಯಾವುದೇ ಆತಂಕ ಇಟ್ಕೊಳ್ಬೇಡ ಅಥವಾ ಅದು ಸಾಧ್ಯವಾಗಲಿಲ್ಲ ಅಂದರೆ ಕಡಲೆ ಧಾನ್ಯ ಇದೆಯಲ್ಲ ಆ ಧಾನ್ಯವನ್ನು ಆ ಗಾಣಗಾಪುರ ಕ್ಷೇತ್ರಕ್ಕೆ ಕೊಟ್ಟು ಬನ್ನಿ ಖಂಡಿತ ಅನುಕೂಲ ಆಗುತ್ತೆ ನೀವು ಯಾವುದೇ ಆತಂಕ ಇಟ್ಕೊಳ್ಳೋದು ಬೇಡ ಶುಭ ಆಗಲಿ ಧನ್ಯವಾದ ವಿನಯ್ ಅವರೇ ಹಾಗೆಯೇ ಬೆಂಗಳೂರಿನಿಂದ ಗೀತಾ ಪ್ರಭಾಕರ್ ಅವರು ಕರೆ ಮಾಡಿದ್ದಾರೆ ಗೀತಾ ಅವರೇ ನಮಸ್ತೆ ನಮಸ್ತೆ ಗೀತಾ ಅವರೇ ಯಾರ ಬಗ್ಗೆ ಕೇಳಬೇಕಿತ್ತು ತಾವು ನಿಮ್ಮ ಮಗನ ಬಗ್ಗೆ ಮಗನ ರಾಶಿ ತಿಳಿಸ್ತೀರಾ ತುಲಾರಾಶಿ ರಾಶಿ ಸ್ವಾತಿ ನಕ್ಷತ್ರ ಓಕೆ ಸಮಯ ಡೇಟು ಸಮಯ ನೈನ್ ನೈನ್ ಫೈವ್ ಓಕೆ ದಿನಾಂಕ

ಒಂಬತ್ತು ಮುಕ್ಕಾಲು ಬೆಳಿಗ್ಗೆನಾ ಹಾ ಹೌದು ಇಲ್ಲಿ ಬೆಂಗಳೂರಲ್ಲೇನಾ ಆ ಅವನಿರೋದು ಆಸ್ಟ್ರೇಲಿಯಾದಾನೆ ನಾವಿರೋದು ಬೆಂಗಳೂರಲ್ಲಿ ಸರಿ 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 ಅವ್ನು ಮ್ಯಾರಿಡ್ ಲೈಫ್ ಅಷ್ಟ್ ಚೆನ್ನಾಗಿಲ್ಲ ತುಂಬಾ ಇದಾಗಿದೆ ಅದಕ್ಕೆ ಮುಂದೆ ಹೇಗಿದೆ ಅಂತ ಕೇಳಕ್ಕೆ ಹ್ಮ್ ನೋಡಿ ಜಾತಕವನ್ನ ಪರಿಶೀಲಿಸಿದಾಗ ಸಿಂಹಲಗ್ನವಾಗಿದೆ ಲಗ್ನದಿಂದ ಸಪ್ತಮಾಧಿಪತಿಯಾಗಿರ್ತಕ್ಕಂಥವನು ಶನೈಶ್ಚರ ಶನೇಶ್ಚರ ಲಗ್ನದಲ್ಲೇ ಇದ್ದಾನೆ ಕುಜಯುಕ್ತನಾಗಿದ್ದಾನೆ ಈ ಕುಜ ಶನಿ ಇಬ್ಬರೂ ಕೂಡ ಪರಸ್ಪರ ವಿರೋಧಿಗಳು ವಿರೋಧಿಗಳು ಜನ್ಮ ಲಗ್ನದಲ್ಲಿ ನಿಂತು ಸಪ್ತಮ ಸ್ಥಾನವನ್ನು ನೋಡ್ತಾರೆ ಗ್ರಹಗಳಿಗೆ ಅದರಲ್ಲೂ ಕುಜನಿಗೆ ಕ್ರೂರದೃಕ್ ಅಂತ ಹೆಸರು ಕ್ರೂರದೃಕ್ ತರಣಮೂರ್ತಿ ಉದಾರ ಅಂತ ಅವನಿಗೆ ಇರ್ತಕ್ಕಂಥ ಸ್ವಭಾವ ಅವನ ದೃಷ್ಟಿಗೆ ಮಹತ್ವ ಇದೆ ಹೀಗಾಗಿ ಕುಜನ ದೃಷ್ಟಿ ಅಂತದ್ದಪ್ಪ ಅಂದರೆ ಜ್ವಾಲಾ ದೃಷ್ಟಿ ಆ ದೃಷ್ಟಿ ಸಪ್ತಮ ಸ್ಥಾನಕ್ಕಿರೋದರಿಂದ ಅಷ್ಟೇ ಅಲ್ಲ ನಾಲ್ಕನೇ ಸ್ಥಾನವನ್ನು ಆತ ನೋಡ್ತಾನೆ ಅದು ಸುಖ ಸ್ಥಾನ ಹೀಗಾಗಿ ಲಗ್ನದಲ್ಲಿದ್ದಾನೆ ಅಂದರೆ ಸಹಜವಾಗಿ ನಾಲ್ಕು ಮತ್ತು ಏಳು ಎಂಟನ್ನು ನೋಡ್ತಾನೆ ಅದು ಬಾಧಕವಾಗಿ ಕಾಣ್ತಾ ಇದೆ ಜಾತಕದಲ್ಲಿ ಪ್ರಸ್ತುತ ದಶಾಕಾಲವನ್ನು ಒಂದು ಸಲ ಗಮನಿಸ್ಕೊಂಡ್ರೆ ಬುಧನ ದಶೆ ಬುಧ ದಶೆಯಲ್ಲಿ ಈಗ ನಡೀತಾ ಇರತಕ್ಕಂಥದ್ದು ಶುಕ್ರನ ಭುಕ್ತಿ ನಡೀತಾ ಇದೆ ಶುಕ್ರ ಜಾತಕವನ್ನು ಗಮನಿಸ್ಕೊಂಡ್ರೆ ತಕ್ಕಮಟ್ಟಿಗೆ ಅನುಕೂಲ ಸ್ಥರದಲ್ಲಿದ್ದಾನೆ ಹೀಗಾಗಿ ಏನು ಮಾಡಬಹುದು ಅಂತಂದರೆ ನೋಡಿ ಐಕಮತ್ಯ ಇಬ್ಬರದೂ ದಂಪತಿಗಳ ನಕ್ಷತ್ರ ರಾಶಿಗಳಿಗೆ ಸಂಕಲ್ಪವನ್ನು ಮಾಡಿ ಐಕಮತ್ಯ ಮಂತ್ರ ಬಹಳ ವಿಶಿಷ್ಟವಾದ ಮಂತ್ರ ಅದು ಈ ಭಾವನೆಗಳನ್ನು ಸರಿಪಡಿಸಲಿಕ್ಕೆ ಭಾವನೆಗಳನ್ನು ಒಂದು ಮಾಡಲಿಕ್ಕೆ ಸಾಮರಸ್ಯವನ್ನು ಬೆಸಲಿಕ್ಕೆ ಇರತಕ್ಕಂಥ ದಿವ್ಯವಾದ ಮಂತ್ರ ಸಾಧ್ಯವಾದರೆ ಐಕಮತ್ಯ ಮಂತ್ರ ಪಾರಾಯಣವನ್ನು ಮಾಡಿಸಿ ಯಾವುದಾದ್ರೂ ಒಳ್ಳೆಯ ಚೆನ್ನಾಗಿ ಬಲ್ಲವರಿಂದ ಪಟುಗಳಿಂದ ಇದನ್ನು ಮಾಡಿಸಬೇಕು ಅಂಥವ್ರ ಕಡೆಯಿಂದ ಮಾಡಿಸ್ಲಿಕ್ಕೆ ಸಾಧ್ಯವಾದರೆ ಮಾಡಿಸಿ ಅವರು ಆಸ್ಟ್ರೇಲಿಯಾದಲ್ಲೇ ಇರಲಿ ಬೇರೆ ಎಲ್ಲಾದರೂ ಇರಲಿ ಆ ಒಂದು ಸಂಕಲ್ಪ ದೃಢವಾಗಿದ್ದರೆ ಖಂಡಿತ ಅನುಕೂಲ ಆಗುತ್ತೆ ಸಾಧ್ಯವಾದರೆ ಒಂದು ಸಲ ಐಕಮತ್ಯದ ಮೊರೆ ಹೋಗಿ ಅದು ಇಬ್ಬರಲ್ಲೂ ಸಾಮರಸ್ಯವನ್ನು ಮತ್ತೆ ಮರಳಿ ತರುತ್ತೆ ಅವರ ಜಾತಕವನ್ನು ಅಂದರೆ ನಿಮ್ಮ ಸೊಸೆಯ ಜಾತಕವನ್ನು ಪರಿಶೀಲಿಸಿಕೊಳ್ಳಬೇಕು ಆದರೆ ಕಾಲದ ಮಿತಿ ನಮಗೆ ಕಡಿಮೆ ಇದೆ ನೀವು ಸಾಧ್ಯವಾದರೆ ವಾಟ್ಸಪ್ ಮಾಡಿ ನಾವು ಮುಂದಿನ ದಿನಗಳಲ್ಲಿ ಆ ಎರಡೂ ಸಾಮ್ಯಗಳನ್ನು ಗಮನಿಸ್ಕೊಂಡು ಅದಕ್ಕೆ ಇನ್ನೇನು ಬಲಪಡಿಸಬಹುದು ಅದನ್ನು ಗಮನಿಸಿಕೊಳ್ಳೋಣ ಸದ್ಯದ ಮಟ್ಟಿಗೆ ಅನುಕೂಲ ಇದೆ ಅನ್ನೋದು ಕಾಣ್ತಾ ಇದೆ ಹೀಗಾಗಿ ತಾವು ಮುಂದುವರಿಯಿರಿ ಆ ಐಕಮತ್ಯ ಪಾರಾಯಣವನ್ನು ಮಾಡಿಸಿ ಖಂಡಿತ ಅನುಕೂಲ ಆಗುತ್ತೆ ಆತಂಕ ಇಟ್ಕೊಳ್ಬೇಡಿ ಶುಭ ಆಗಲಿ ಧನ್ಯವಾದ ಗೀತಾ ಅವರೇ ಕರೆ ಮಾಡಿದಕ್ಕೆ ತಾವು ಕೂಡ ಹೀಗೆ ಕರೆ ಮಾಡಿ ತಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಬಹುದು ಜೊತೆಗೆ ಇನ್ನುಳಿದ ಆರು ರಾಶಿಗಳ ಫಲಾನುಫಲವನ್ನು ಕೂಡ ತಿಳಿದುಕೊಳ್ಳೋಣ ಒಂದು ಪುಟ್ಟ ವಿರಾಮದ ಬಳಿಕ ಜಾತಕ ಫಲ ನೇರ್ ಪ್ರಸಾರ ಮುಂದುವರಿಯುತ್ತೆ ಏಷ್ಯಾ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್